श्रीगुरुभ्यो नमः हरिहि ओम। इप्पत्त ओंबत्तनेय श्लोकदवरेगे श्रीकृष्ण ज्ञानिगळु ಮಾಡುವ ಕರ್ಮಾಚರಣೆಗೂ ಅಜ್ಞಾನಿಗಳು ಮಾಡುವ ಕರ್ಮಾಚರಣೆಗೂ ವ್ಯತ್ಯಾಸವನ್ನು ತೋರಿಸಿ ಇದೀಗ ಅರ್ಜುನನಿಗೆ ನೀನು ಜ್ಞಾನಿಯಾದುದರಿಂದ ಜ್ಞಾನಿಗಳಿಗೆ ಹೇಳಿದ ರೀತಿಯಲ್ಲಿ ಕರ್ಮವನ್ನು ನೀನು ಆಚರಿಸಬೇಕು ಅಂತ 30ನೇ ಶ್ಲೋಕದಲ್ಲಿ ಉಪದೇಶ ಮಾಡಿದ್ದಾನೆ. ಶ್ಲೋಕ: ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸಾ ನಿರಾಶೀರ್ನಿರ್ಮಮೋ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಪದವಿಭಾಗ: ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮ ಚೇತಸ ನಿರಾಶೀಹಿ ನಿರ್ಮಮಃ ಭೂತ್ವಾ ಯುಧ್ಯಸ್ವ ವಿಗತಜ್ವರಃ. ಅರ್ಜುನ, ನೀನು ಜ್ಞಾನಿ, ಆದ್ದರಿಂದ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಅಧ್ಯಾತ್ಮಚೇತಸ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ, ನನ್ನಲ್ಲಿ ಎಲ್ಲ ಕರ್ಮಗಳನ್ನು ಭಗವನ್ನಿಷ್ಠ ಭಗವಂತನಲ್ಲಿ ಏಕಾಗ್ರಗೊಳಿಸಿದ ಮನಸ್ಸಿನಿಂದ ಕರ್ಮಗಳನ್ನು ಸನ್ಯಾಸ ಮಾಡಿ, ಅಂದರೆ ದೇವರೊಬ್ಬ ಇದ್ದಾನೆ, ಅವನ ಪ್ರೀತಿಗಾಗಿ ಈ ಕರ್ಮ, ದೇವರಲ್ಲಿ ಕರ್ಮ ಸನ್ಯಾಸ ಅಂದರೆ ನನ್ನ ಒಳಗಿದ್ದು ಅವನು ನನ್ನಿಂದ ಕರ್ಮವನ್ನು ಮಾಡಿಸ್ತಾ ಇದ್ದಾನೆ, ಈ ಕರ್ಮಗಳು ನಾನು ಮಾಡಿದ್ದಲ್ಲ ಅವನು ಮಾಡಿದ್ದು ಎಂಬ ಅನುಸಂಧಾನವೇ ಕರ್ಮ ಸನ್ಯಾಸ. ಈ ಕರ್ಮ ಸನ್ಯಾಸ ಮಾಡಬೇಕಾದರೆ ದೇವರಿದ್ದಾನೆ ಅವನು ಮಾಡಿಸ್ತಾನೆ ಅನ್ನೋ ಜಾಗೃತಿ ನಮ್ಮಲ್ಲಿ ಇರಬೇಕು. ಆದ್ದರಿಂದ ಅಧ್ಯಾತ್ಮ ಚೇತಸ, ಭಗವಂತನಲ್ಲಿ ಮನಸ್ಸಿಟ್ಟು, ಅಂತಹ ಮನಸ್ಸಿನಿಂದ ನನ್ನಲ್ಲಿ ಸರ್ವ ಕರ್ಮಗಳನ್ನು ತ್ಯಜಿಸಿ ನನ್ನ ಮೇಲೆ ಭಾರ ಹಾಕಿ, ನಿರಾಶೀಹಿ, ಆಶೀಹಿ ಅಂದರೆ ಆಸೆ, ನಿರಾಶೀಹಿ ಅಂದರೆ ಆಸೆಯನ್ನು ಬಿಟ್ಟವನಾಗಿ. ಯಾವುದರಲ್ಲಿ ಆಸೆಯನ್ನು ಬಿಡಬೇಕು? ಕರ್ಮದ ಫಲದಲ್ಲಿ ಅಭಿಲಾಷೆಯನ್ನು ಬಿಡಬೇಕು. ಅಲ್ಲಿಗೆ ನಿರಾಶೀಹಿ, ಈ ಯುದ್ಧದಿಂದ ನನಗೆ ಅಧಿಕಾರದ ಪ್ರಾಪ್ತಿಯಾಗ್ತದೆ, ಜಯ ದೊರೆಯುತ್ತದೆ, ಇಂಥ ಫಲದ ಆಶೆಯನ್ನು ಬಿಟ್ಟವನಾಗಿ. ನಿರ್ಮಮಃ, ಮಮ ಅಂದರೆ ನನ್ನದು, ನಿರ್ಮಮ ಅಂದರೆ ನನ್ನದಲ್ಲ, ಈ ಯುದ್ಧ ಎಂಬ ಕರ್ಮ ನಾನು ಮಾಡೋದಲ್ಲ, ದೇವರು ನನ್ನ ಒಳಗಡೆ ಇದ್ದು ಮಾಡಿಸ್ತಾ ಇದ್ದಾನೆ. ಈ ಎರಡು ಭಾವನೆಗಳು, ಫಲದ ಬಗ್ಗೆ ಆಸೆಯನ್ನು ತೊರೆಯಬೇಕು, ಕರ್ಮವನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಮಮತೆಯನ್ನು ಬಿಡಬೇಕು. ಹೀಗೆ ನಿರಾಶೀಶಿ ನಿರ್ಮಮಃ ಭೂತ್ವಾ ವಿಗತ ಜ್ವರಃ, ನಿನಗೆ ಜ್ವರ ಅಂದರೆ ದುಃಖ, ದುಃಖ ಬರಲಿಕ್ಕೆ ಕಾರಣ ಏನು ಅಂದರೆ ಬಂಧುಗಳನ್ನು ಕೊಳ್ತೇನೆ. ನಿನಗೆ ಫಲದ ಬಗ್ಗೆ ಆಸೆ ಇಲ್ಲದೇ ಹೋದಾಗ ಧರ್ಮದ್ವೇಷಿಗಳು ಮತ್ತು ಅವನನ್ನು ಪ್ರೋತ್ಸಾಹಿಸುವವರು ಅನ್ನುವ ಭಾವನೆ ಬರ್ತದೆ, ಬಾಂಧವ್ಯದ ಭಾವನೆ ಹೋಗ್ತದೆ, ಆವಾಗ ವಿಗತ ಜ್ವರ,
ನಿನ್ನ ಜ್ವರ ವಿಘತ ಹೋಗ್ತದೆ. ಜ್ವರ ಅಂದರೆ ದುಃಖ. ದುಃಖವನ್ನು ಬಿಟ್ಟು ಯುದ್ಧಸ್ವ, ಯುದ್ಧ ಮಾಡು. ಫಲದ ಆಸೆಯನ್ನಿಟ್ಟು ನಾನೇ ಮಾಡ್ತೇನೆ ಅನ್ನೋ ಅಹಂಭಾವದಿಂದ ಮಾಡ್ತಾರೆ ಅಜ್ಞಾನಿಗಳು. ಜ್ಞಾನಿಗಳು ಕರ್ಮವನ್ನು ಹೇಗೆ ಮಾಡ್ತಾರೆ? ಇದನ್ನು ದೇವರು ನನ್ನಿಂದ ಮಾಡಿಸ್ತಾ ಇದ್ದಾನೆ, ನಮ್ಮ ಪೂರ್ವ ಕರ್ಮಗಳಿಗೆ ಅನುಗುಣವಾಗಿ ಈ ಕರ್ಮವನ್ನು ಮಾಡಿದ್ರಿಂದ ಭಗವತ್ ಪ್ರೀತಿ ಆಗಲಿ, ಫಲದ ಬಗ್ಗೆ ಆಸೆ ಇರೋದಿಲ್ಲ. ಹೀಗೆ ಜ್ಞಾನಿ ಅಜ್ಞಾನಿಗಳು ಮಾಡುವ ಕರ್ಮದಲ್ಲಿ ವ್ಯತ್ಯಾಸ. ಅರ್ಜುನ, ನೀನು ಜ್ಞಾನಿ, ಆದ್ದರಿಂದ ಈ ಯುದ್ಧದಿಂದ ಬರುವ ಫಲದ ಆಸೆಯನ್ನು ತೊರೆದು ಈ ಯುದ್ಧವನ್ನು ನಾನು ಮಾಡ್ತೇನೆ, ನಾನು ಶತ್ರುಗಳನ್ನು ಕೊಲ್ತೇನೆ ಅನ್ನೋ ಅಹಂಭಾವವನ್ನು ಬಿಟ್ಟು ಭಗವಂತನ ಸಂಕಲ್ಪಕ್ಕೆ ಅನುಗುಣವಾಗಿ ನಡೆಯುತ್ತಾ ಇದೆ ಅಂತ ನನ್ನ ಮೇಲೆ ಭಾರವನ್ನು ಹಾಕಿ ಶೋಕವನ್ನು ಬಿಟ್ಟು ಯುದ್ಧಸ್ವ, ನೀನು ಯುದ್ಧಕ್ಕೆ ತೊಡಗು ಅಂತ ಎಲ್ಲರಿಗೂ ಸಂಬಂಧಪಟ್ಟಂಥ ವಿಷಯವನ್ನು ಹೇಳಿ ಅರ್ಜುನನಲ್ಲಿ ಅದನ್ನು ಉಪಸಂಹಾರ ಮಾಡಿದ್ದಾನೆ ಶ್ರೀಕೃಷ್ಣ ಈ ಶ್ಲೋಕದಲ್ಲಿ. ಮತ್ತೊಮ್ಮೆ ಶ್ಲೋಕ. ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಶೀರ್ನಿರ್ಮಮೋ ಭೂತ್ವ ಯುದ್ಧಸ್ವ ವಿಗತ ಜ್ವರ. ಮುಂದಿನ ಶ್ಲೋಕ. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನ ಸೂಯಂತಃ ಮುಚ್ಯಂತೆ ತೇಪಿ ಕರ್ಮಭಿಹಿ. ಪದವಿಭಾಗ. ಯೇ ಮೇ ಮತಂ ಇದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತಃ ಅನಸೂಯಂತಃ ಮುಚ್ಯಂತೆ ತೇ ಅಪಿ ಕರ್ಮಭಿಹಿ. ಈ ಎರಡು ಶ್ಲೋಕಗಳಲ್ಲಿ ನಾನು ಹೇಳಿದ ಮಾತನ್ನು ಕೇಳಿ ಅದರಂತೆ ನಡೆಯುವವರು ಅವರಿಗೆ ಫಲ ಏನು? ನಾನು ಹೇಳಿದ್ದನ್ನು ಉದಾಸೀನ ಮಾಡಿ ತಿರಸ್ಕರಿಸಿ ಅದಕ್ಕೆ ವಿರುದ್ಧವಾಗಿ ಮಾಡುವ ವ್ಯಕ್ತಿಗಳಿಗೆ ಫಲ ಏನು ಅನ್ನೋದನ್ನು ಶ್ರೀಕೃಷ್ಣ ಹೇಳ್ತಾ ಇದ್ದಾನೆ. ಮೇ ಮತಂ ಇದಂ ಯೇ ಮಾನವಾಃ ನಿತ್ಯಂ ಅನುತಿಷ್ಠಂತಿ. ನನ್ನ ಈ ಅಭಿಪ್ರಾಯವನ್ನು ಅಂದರೆ ಕರ್ಮದ ಫಲದ ಆಸೆಯನ್ನು ತೊರೆದು ನಮ್ಮಲ್ಲಿದ್ದು ಭಗವಂತ ಈ ಕರ್ಮವನ್ನು ಮಾಡಿಸ್ತಾನೆ ಅನ್ನುವ ಅನುಸಂಧಾನದ ಜೊತೆಗೆ ನಮಗೆ ವಿಹಿತವಾದ ಕರ್ತವ್ಯವನ್ನು ನಾನು ಮಾಡಬೇಕು ಅನ್ನೋದು ನನ್ನ ಅಭಿಪ್ರಾಯ. ನನ್ನ ಈ ಮತವನ್ನು, ಈ ಅಭಿಪ್ರಾಯವನ್ನು ಯೇ ಮಾನವಾಃ ಅನುತಿಷ್ಠಂತಿ ಯಾವ ಜನ ಅನುಸರಿಸುವರೋ ಅವರಲ್ಲಿ ಎರಡು ಭಾವನೆಗಳು ಅಗತ್ಯ. ಶ್ರದ್ಧಾವಂತಃ, ಶ್ರದ್ಧೆ ಅಂದರೆ ಆಸ್ತಿಕ್ಯ ಬುದ್ಧಿ. ಶ್ರೀಕೃಷ್ಣ ಇದ್ದಾನೆ, ಅವನು ಈ ಮಾತನ್ನು ಹೇಳಿದ್ದಾನೆ ಎಂಬ ನಿಷ್ಠೆ. ಈ ಶ್ರದ್ಧೆವುಳ್ಳವರಾಗಿ ಅನಸೂಯಂತಃ, ಅಸೂಯೆ ಅಂದರೆ ಇಷ್ಟು ಕಷ್ಟದ ಕೆಲಸವನ್ನು ನಮಗೆ ದೇವರು ಕೊಟ್ಟಿದ್ದಾನೆ, ನನಗೆ ಮಾಡೋಕ್ಕಾಗಲ್ಲ ಎಂಬ ಭಾವನೆ, ಇದು ಅಸೂಯೆ. ಅನಸೂಯಂತಹ, ಅಸೂಯೆ ಇಲ್ಲದವರಾಗಿ, ಅಂದರೆ ಭಗವಂತ ನಮಗೆ ಈ ಕರ್ಮವನ್ನು ವರ್ಣಾಶ್ರಮಕ್ಕೆ ಅನುಗುಣವಾಗಿ ವಿಧಾನ ಮಾಡಿದ್ದಾನೆ, ಎಷ್ಟು ಕಷ್ಟ ಆದರೂ ನಾವಿದನ್ನು ಮಾಡಲೇಬೇಕು ಎಂಬ ಭಾವನೆ ಇರುವವರಾಗಿ, ಕಷ್ಟ ಎಂಬ ಭಾವನೆ ಇಲ್ಲದೆ ಇದು ದೇವರು ಹೇಳಿದ ಕರ್ಮ, ಇದನ್ನು ಮಾಡಿದರೆ ನನಗೆ ಶ್ರೇಯಸ್ಸಿದೆ ಎಂಬ ಭಾವನೆ ಉಳ್ಳವರಾಗಿ, ಯಾರು ನಿತ್ಯಂ ಅನುತಿಷ್ಠಂತಿ ಇದನ್ನು ಅನುಸರಿಸುವರೋ ತೇಪಿ ಅವರು ಕೂಡ ಕರ್ಮಭಿಹಿ ಮುಚ್ಚಂತೆ, ಆ ಯೋಗ್ಯವಾದ ತಮಗೆ ವಿಹಿತವಾದ ಕರ್ಮವನ್ನು ಮಾಡುವುದರಿಂದ ಮುಚ್ಚಂತೆ ಜ್ಞಾನವನ್ನು ಪಡೆದು ಆ ಮೂಲಕ ಮೋಕ್ಷಕ್ಕೆ
ಹೋಗುತ್ತಾರೆ. ನಾನು ಹೇಳಿದ ಮಾತಿನಲ್ಲಿ ಶ್ರದ್ಧೆಯನ್ನಿಟ್ಟು ಕರ್ಮವು ಕ್ಲೇಶದಾಯಕ ಎಂಬ ಭಾವನೆಯನ್ನು ಬಿಟ್ಟು ಯಾರು ನಾನು ಹೇಳಿದಂತೆ ಸತ್ಕರ್ಮಗಳನ್ನು ಆಚರಣೆ ಮಾಡ್ತಾರೋ ಅವರು ಮನಃಶುದ್ಧಿಯನ್ನು ಪಡೆದು ಜ್ಞಾನಿಗಳಾಗಿ ಮೋಕ್ಷವನ್ನು ಪಡೆಯುತ್ತಾರೆ. ಇದು ತನ್ನ ಮಾತನ್ನು ಕೇಳಿದವರಿಗೆ ಶ್ರೀಕೃಷ್ಣ ಹೇಳಿದ ಫಲ. ಮತ್ತೊಮ್ಮೆ ಶ್ಲೋಕ. ಯೇ ಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ನ ಸೂಯಂತಃ ಮುಚ್ಯಂತೆ ತೇಪಿ ಕರ್ಮಭಿಃ ಯೇ ತ್ವೇತದಭ್ಯಸೂಯಂತಃ ನಾನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂಸ್ತಾನ್ ವಿದ್ಧಿ ನಷ್ಟಾನ್ ಅಚೇತಸಃ. ಪದವಿಭಾಗ. ಯೇ ತು ಏತತ್ ತ್ವೇತತ್ ಇದೆ, ತು ಪ್ಲಸ್ ಏತತ್. ಅಭ್ಯಸೂಯಂತಃ ನ ಅನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾನ್ ತಾನ್ ವಿಧಿ ನಷ್ಟಾನ್ ಅಚೇತಸಃ. ಯಾರು ನಾನು ಹೇಳಿದಂತೆ ನಡೆಯೋದಿಲ್ವೋ, ಹಿಂದೆ ಯೇ ಮೇ ಮತಂ ಅನುತಿಷ್ಠಂತಿ, ಇಲ್ಲಿ ನಾನು ತಿಷ್ಠಂತಿ ಮೇ ಮತಂ, ನನ್ನ ಅಭಿಪ್ರಾಯವನ್ನು ಯಾರು ಅನುಸರಿಸೋದಿಲ್ವೋ, ನಾನು ಹೇಳಿದಂತೆ ನಿಷ್ಕಾಮ ಭಾವದಿಂದ ತಮಗೆ ವಿಹಿತವಾದ ಕರ್ತವ್ಯವನ್ನು ಯಾರು ಮಾಡೋದಿಲ್ವೋ, ಯೇ ಮೇ ಮತಂ ನ ಅನುತಿಷ್ಠಂತಿ. ಯಾಕೆ? ಏತತ್ ಅಭ್ಯಸೂಯಂತಃ, ನನ್ನ ಮಾತನ್ನು ಅಭ್ಯಸೂಯಂತಃ, ಬಹಳ ಕಷ್ಟಪ್ಪ ದೇವರು ಹೇಳಿದೆ ಈ ಕರ್ಮಗಳು ಅಂತ ಭಾವನೆಯನ್ನು ಮಾಡ್ತಾ ಅಭಿ ಅಸೂಯಂತಃ, ಹಿಂದೆ ಅನಸೂಯಂತಃ, ಇಲ್ಲಿ ಅಭಿಸೂಯಂತಃ, ಅಂದರೆ ಕರ್ಮವು ತುಂಬ ಕಷ್ಟವಾದ ಕೆಲಸ ಸತ್ಕರ್ಮಾಚರಣೆ. ಏತು ಏತತ್ ಅಭ್ಯಸೂಯಂತಃ ನ ಅನುತಿಷ್ಠಂತಿ ಮೇ ಮತಂ, ನನ್ನ ಮತವನ್ನು ನನ್ನ ಅಭಿಪ್ರಾಯವನ್ನು ಯಾರು ಅನುಸರಿಸೋದಿಲ್ವೋ, ಅದನ್ನು ಫಾಲೋ ಮಾಡೋದಿಲ್ವೋ. ಸರ್ವಜ್ಞಾನ ವಿಮೂಢಾನ್, ಜ್ಞಾನ ಅಂದರೆ ತಿಳ್ಕೊಳ್ಳುವ ವಿಷಯ, ತಿಳ್ಕೊಳ್ಳಬೇಕಾದ ಎಲ್ಲ ವಿಷಯದ ಬಗ್ಗೆಯೂ ವಿಮೂಢರು ಅವರು, ಏನು ತಿಳ್ಕೊಳ್ಬೇಕೋ ಅದನ್ನು ತಿಳಿದಿಲ್ಲ ಅವರು, ಯಾವುದನ್ನು ತಿಳಿಯ ಅಗತ್ಯ ಇಲ್ಲವೋ ಅದನ್ನು ಮಾತ್ರ ತಿಳ್ಕೊಂಡಿದ್ದಾರೆ. ಹೀಗಾಗಿ ನಾನು ಹೇಳಿದ ಅಭಿಪ್ರಾಯವನ್ನು ಉಪೇಕ್ಷೆ ಮಾಡುವವರು ಸರ್ವಜ್ಞಾನ ವಿಮೂಢರು, ತಿಳ್ಕೊಳ್ಳಬೇಕಾಗಿರುವ ಎಲ್ಲ ವಿಷಯದ ಬಗ್ಗೆಯೂ ಜ್ಞಾನಶೂನ್ಯರು. ದೇವರಿದ್ದಾನೆ, ಅವನ ಅನುಗ್ರಹಕ್ಕೆ ನಾವು ಪಾತ್ರರಾಗಿರಬೇಕು, ಅದಕ್ಕೋಸ್ಕರ ಈ ದೇಹವನ್ನು ಕೊಟ್ಟಿದ್ದಾನೆ. ಈ ಎಲ್ಲ ತಿಳುವಳಿಕೆಯನ್ನು ಕಳೆದುಕೊಂಡವರು, ಅದರ ಬಗ್ಗೆ ಅಜ್ಞಾನ ಇದೆ ಅವರಿಗೆ. ಅಚೇತಸಃ, ಅಚೇತಸಃ ಅಂದರೆ ವಿವೇಕ ಶೂನ್ಯರು, ಯಾವುದು ಮಾಡಬೇಕು ಯಾವುದು ಮಾಡಬಾರದು, ಯಾವುದನ್ನು ತಿಳಿಬೇಕು ಯಾವುದನ್ನು ತಿಳಿಬಾರದು, ಈ ವಿವೇಕವನ್ನು ಕಳೆದುಕೊಂಡವರು ಅವರು. ತಾನ್ ಸರ್ವಜ್ಞಾನ ವಿಮೂಢಾನ್ ವಿದ್ಧಿ, ಅಂತಹ ವಿವೇಕ ಶೂನ್ಯರು, ನನ್ನ ಮತವನ್ನು ಯಾರು ಅನುಸರಿಸೋದಿಲ್ವೋ ಅವರು ತಿಳ್ಕೊಳ್ಬೇಕಾದ ಎಲ್ಲ ವಿಷಯದಲ್ಲೂ ಅಜ್ಞಾನಿಗಳು, ತಿಳ್ಕೊಳ್ಬೇಕಾದನ್ನು ತಿಳ್ಕೊಳ್ಳಿಲ್ಲ ಅವರು, ತಪ್ಪು ತಿಳುವಳಿಕೆ ಅವರಲ್ಲಿದೆ ಅಂತ ನೀನು ತಿಳಿ. ಅರ್ಥಾತ್ ಅವರು ಅಜ್ಞಾನಿಗಳಾಗಿದ್ದು ಸತ್ಕರ್ಮಾಚರಣೆಯನ್ನು ಮಾಡದೆ ಅಧೋಗತಿಗೆ ಹೋಗ್ತಾರೆ. ಯಾರು ನನ್ನ ಅಭಿಪ್ರಾಯವನ್ನು ಅನುಸರಿಸಿ ಕರ್ಮ ಮಾಡ್ತಾರೋ ಅವರು ಮುಚ್ಚಂತೆ, ಯಾರು ನನ್ನ ಅಭಿಪ್ರಾಯವನ್ನು ಕಡೆಗಣಿಸಿ
ತಿಳ್ಕೊಳ್ಬೇಕಾದ ವಿಷಯವನ್ನು ತಿಳಿಯದೆ ಇರ್ತಾರೋ ಅವರು ಅಧೋಗತಿಗೆ ಹೋಗ್ತಾರೆ, ಅವರಿಗೆ ಸದ್ಗತಿ ಆಗೋದಿಲ್ಲ. ಅಲ್ಲಿಗೆ ಕೃಷ್ಣನ ಕರ್ಮ ಸಂದೇಶವನ್ನು ಮಾಡಿದವರು ಉದ್ಧಾರ ಆಗ್ತಾರೆ, ಆ ಕರ್ಮ ಸಂದೇಶವನ್ನು ಬಿಟ್ಟವರು ಹಾಳಾಗ್ತಾರೆ. ಇದು ಒಟ್ಟು ಶ್ರೀಕೃಷ್ಣನ ಅಭಿಪ್ರಾಯ. ಮತ್ತೊಮ್ಮೆ ಶ್ಲೋಕ. ಏ ತ್ವೇತದಭ್ಯಸೂಯಂತಹ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾನ್ ತಾನ್ ವಿದ್ಧಿ ನಷ್ಟಾನ್ ಅಚೇತಸಃ. ಮುಂದೆ ಶ್ರೀಕೃಷ್ಣ, ನಿನ್ನ ಅಭಿಪ್ರಾಯವನ್ನು ಅನುಸರಿಸಿದರೆ ಉದ್ಧಾರ, ಬಿಟ್ಟರೆ ಹಾಳಾಗ್ತಾರೆ. ಹಾಗಾದರೆ ಎಲ್ಲರೂ ಯಾಕೆ ಅನುಸರಿಸೋದಿಲ್ಲ ನಿನ್ನ ಮತನವ? ನೀನು ಹೇಳಿದ್ದನ್ನು ಎಲ್ಲರೂ ಯಾಕೆ ಹೇಳಿದಂತೆ ಮಾಡದೇ ಇದ್ದರೆ ತೊಂದರೆ ಇದೆ ಅಂತಾದ ಮೇಲೆ ನೀನು ಹೇಳಿದ್ದನ್ನೆಲ್ಲ ಯಾಕೆ ಕೇಳೋದಿಲ್ಲ ಎಲ್ಲರೂ ಅನ್ನೋದಕ್ಕೆ ಉತ್ತರವನ್ನು ಕೊಡ್ತಾನೆ ಶ್ರೀಕೃಷ್ಣ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಪದವಿಭಾಗ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇ ಜ್ಞಾನವಾನ್ ಅಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಈ ಶ್ಲೋಕದಲ್ಲಿ ಪ್ರಕೃತಿ ಅನ್ನೋ ಶಬ್ದ ಬಂದಿದೆ. ಪ್ರಕೃತಿ ಅನ್ನೋ ಶಬ್ದವನ್ನು ಈ ಹಿಂದೆ ಬೇರೆ ಅರ್ಥದಲ್ಲಿ ಭಗವದ್ಗೀತೆಯಲ್ಲಿ ಪ್ರಯೋಗ ಮಾಡಲಾಗಿದೆ. ಆದರೆ ಈ ಶ್ಲೋಕದಲ್ಲಿ ಪ್ರಕೃತಿ ಅಂದರೆ ಪೂರ್ವ ಸಂಸ್ಕಾರ ಅಂತ ಅರ್ಥ. ನಮ್ಮ ಜನ್ಮ ಜನ್ಮಾಂತರದಿಂದ ಬಂದಿರುವ ಸಂಸ್ಕಾರ, ಅದರಿಂದ ಉಂಟಾದ ಕ್ರೋಧ ಮತ್ತು ಕಾಮ. ಕಾಮ ಅಂದರೆ ಅಭಿಲಾಷೆ, ಕ್ರೋಧ ಅಂದರೆ ಸಿಟ್ಟು. ಹೀಗೆ ಪ್ರಕೃತೇಹೇ ಪೂರ್ವ ಸಂಸ್ಕಾರಕ್ಕೆ ಅನುಗುಣವಾದ ಕಾಮಕ್ರೋಧಗಳಿಂದ ಅಂತ ಅರ್ಥ. ಜ್ಞಾನವಾನಪಿ ಸಸ್ಯಾಹ ಪ್ರಕೃತೇ ಸದೃಶಂ ಚೇಷ್ಟತೆ. ಜ್ಞಾನವಾನಪಿ, ನಾನು ಹೇಳಿದ್ದನ್ನು ಕೇಳಿಸಿಕೊಂಡಿದ್ದಾನೆ, ಅದರ ತಿಳುವಳಿಕೆ ಬಂದಿದೆ, ಆದರೆ ನಾನು ಹೇಳಿದ್ದು ಅವನಿಗೆ ಅರ್ಥವಾದರೂ ಕೂಡ ಅದಕ್ಕೆ ಅನುಗುಣವಾಗಿ ಅವನು ಕರ್ಮ ಮಾಡೋದಿಲ್ಲ. ನ ಚೇಷ್ಟತೆ ಅಂದರೆ ನಾನು ಹೇಳಿದಂತೆ ಮಾಡೋದಿಲ್ಲ. ಕೃಷ್ಣ ಏನು ಹೇಳಿದಾನೆ, ಕರ್ಮವನ್ನು ಮಾಡಬೇಕು ಅಂತ ಹೇಳಿದ್ದಾನೆ. ಈ ಜ್ಞಾನ ಇದ್ದರೂ ಅವನು ಕರ್ಮಗಳನ್ನು ಸ್ವಕರ್ಮಗಳನ್ನು ಮಾಡೋದಿಲ್ಲ. ಯಾಕೆ? ಸಸ್ಯಾಹ ಪ್ರಕೃತೇ ಸದೃಶಂ ಚೇಷ್ಟತೆ. ಒಂದು ಸಭೆಯಲ್ಲಿ ನೂರಾರು ಜನ ಕೂತಿದ್ದರೂ ಕೂಡ ಉಪನ್ಯಾಸಕನ ಮಾತನ್ನು ಕೇಳ್ತಾರೆ ಅವರು, ಕೇಳಿದ ಎಲ್ಲರೂ ಅದರಂತೆ ಮಾಡ್ತಾರೆ ಅಂತಿಲ್ಲ. ಕೆಲವರು ಮಾಡ್ತಾರೆ, ಕೆಲವರು ಬಿಡ್ತಾರೆ. ಯಾಕೆಂದರೆ ಅವರವರ ಪ್ರಕೃತಿ ಅವರವರದು. ಎಲ್ಲರೂ ಫಾಲೋ ಮಾಡೋದು, ಕೇಳೋದು ಎಲ್ಲರೂ ಕೇಳ್ತಾರೆ, ಅರ್ಥ ಎಲ್ರಿಗೂ ಆಗ್ತದೆ. ಆದರೆ ಅದರಂತೆ ನಡೆಯುವವರು ಅವರವರ ಪ್ರಕೃತಿಗೆ ಅನುಗುಣವಾಗಿ. ಆದ್ದರಿಂದ ಸ್ವಸ್ಯಾಹ ಪ್ರಕೃತೇ ಸದೃಶಂ ಚೇಷ್ಟತೆ, ತಮ್ಮ ಪೂರ್ವ ಸಂಸ್ಕಾರ ಮತ್ತು ಅದರಿಂದ ಹುಟ್ಟಿದ ರಾಗದ್ವೇಷಗಳು ಇವುಗಳಿಗೆ ಅನುಗುಣವಾಗಿ ಅವರವರು ಚೇಷ್ಟತೆ ತಮ್ಮ ಕೆಲಸವನ್ನು ಮಾಡ್ತಾರೆ. ನಿಮಗೆ ವಿಹಿತವಾದ ಸತ್ಕರ್ಮಗಳನ್ನು ಮಾಡಬೇಕು ಅಂತ ಶ್ರೀಕೃಷ್ಣ ಹೇಳಿದರೆ ಎಲ್ಲರೂ ಕೇಳಿಸಿಕೊಳ್ತಾರೆ. ಆದರೆ ಅವನು ಹೇಳಿದ ಕರ್ಮ ಏನು? ಬೆಳಿಗ್ಗೆ ಎದ್ದು ಸ್ನಾನ ಮಾಡು, ಬರೀ ಹೊಟ್ಟೆಯಲ್ಲಿ ಸಂಧ್ಯಾ ದೇವರ ಪೂಜೆ ಮುಗಿಸು. ಅಷ್ಟು ಬೆಳಿಗ್ಗೆ ಯಾರು ಹೇಳ್ತಾರೆ? ನಮಗೆ ಬೆಳಿಗ್ಗೆ ಹೊಟ್ಟೆಗಿಲ್ಲದರೆ ಏನು ಮಾಡಲಿಕ್ಕೂ ಆಗಲ್ಲ. ಹೀಗೆ ಕಾಮಕ್ಕೆ ವಶರಾಗಿ ತಮ್ಮ ಆಹಾರ ಪದಾರ್ಥಗಳಿಗೆ ನಾಲಿಗೆಗೆ ಅಧೀನರಾಗಿ ಶ್ರೀಕೃಷ್ಣ ಹೇಳಿದ್ದನ್ನು ಬಿಟ್ಟುಬಿಡ್ತಾರೆ. ಅಥವಾ ಆ ಸಮಯದಲ್ಲಿ ಲಾಭ ಬರುವ ಕೆಲಸಗಳನ್ನು ಮಾಡಿ
ಈ ಸತ್ಕರ್ಮಗಳನ್ನು ಬಿಟ್ಟುಬಿಡ್ತಾರೆ. ಹೀಗೆ ಕಾಮಕ್ರೋಧಗಳಿಗೆ ಅನುಗುಣವಾಗಿ ಕೃಷ್ಣ ಹೇಳಿದ್ದು ಅವರಿಗೆ ಅರ್ಥವಾಗಿದ್ದರೂ ಅವರು ನಡೆಯೋದು ಅವರ ಸ್ವಭಾವಕ್ಕೆ ಅನುಗುಣವಾಗಿ, ಪೂರ್ವ ಸಂಸ್ಕಾರ ಅದರಿಂದ ಉಂಟಾದ ರಾಗದ್ವೇಷಗಳಿಗೆ ಅನುಗುಣವಾಗಿ ನಡೀತಾರೆ. ಆದ್ದರಿಂದ ಎಲ್ಲರೂ ಅವನು ಹೇಳಿದ್ದನ್ನು ಕೇಳಿಸಿಕೊಂಡರೂ ಮಾಡ್ತಾರೆ ಅಂತಿಲ್ಲ. ಯಾಕೆಂದರೆ ಪ್ರಕೃತಿಂ ಯಾಂತಿ ಭೂತಾನಿ, ಭೂತಾನಿ ಅಂದರೆ ಮನುಷ್ಯರು, ಅವರೆಲ್ಲ ಯಾವುದರ ಅಧೀನ ಅಂದರೆ ಈ ರಾಗದ್ವೇಷಗಳ ಅಧೀನ. ಆದ್ದರಿಂದ ಎಲ್ರಿಗೂ ಅರ್ಥವಾದರೂ ಆ ರಾಗದ್ವೇಷಗಳು ಅವರಿಗೆ ಅರ್ಥವಾದ ದಾರಿಯಲ್ಲಿ ಹೋಗೋಕ್ಕೆ ಬಿಡೋದಿಲ್ಲ. ಪ್ರಕೃತಿಂ ಯಾಂತಿ ಭೂತಾನಿ, ಭೂತಾನಿ ಎಲ್ಲ ಚೇತನರು ಕೂಡ ಪ್ರಕೃತಿಂ ತಮ್ಮ ಸ್ವಭಾವವನ್ನು ಸಂಸ್ಕಾರವನ್ನು ಯಾಂತಿ ಅನುಸರಿಸ್ತಾರೆ. ನಿಗ್ರಹ ಕಿಂ ಕರಿಷ್ಯತಿ, ನಿಗ್ರಹ ಅಂದರೆ ಇಂದ್ರಿಯಗಳನ್ನು ಹಿಡಿದಿಟ್ಕೊಳ್ಳೋದು. ಎಷ್ಟು ಹಿಡಿದಿಟ್ಟುಕೊಂಡರೂ ಕೂಡ ಆ ಮನಸ್ಸಿನಲ್ಲಿರುವ ಬಲವಾದ ಕಾಮ ಕ್ರೋಧಗಳು ಆ ನಿಗ್ರಹದ ಲಾಭವು ನಮಗೆ ಸಿಗದೇ ಇದ್ದಂತೆ ಮಾಡ್ತದೆ. ನಾವು ನಾಳೆಯಿಂದ ಗಟ್ಟಿ ಕೂತ್ಕೊಂಡು ನಮ್ಮ ಸಮಯವನ್ನು ಸತ್ಕರ್ಮದಲ್ಲಿ ವಿನಿಯೋಗಿಸಬೇಕು ಅಂತ ತೀರ್ಮಾನ ಮಾಡಿರ್ತೇವೆ. ಆದರೆ ಆ ನಿರ್ಧಾರ ಸಡಿಲ ಆಗ್ತಾ ಹೋಗ್ತದೆ, ನಮ್ಮ ಕಾಮ ಮೇಲಕ್ಕೆ ಬರ್ತಾ ಇರುತ್ತೆ. ಕಾಮ ಅಂದರೆ ನಮಗೆ ಆ ಸಮಯದಲ್ಲಿ ಒಳ್ಳೆಯ ಕೆಲಸ ಮಾಡಿದರೆ ದುಡ್ಡು ಬರ್ತದೆ. ಈ ಕಾಮ ಕ್ರೋಧಗಳಿಗೆ ಬಲಿಯಾಗಿ ನಮ್ಮ ಇಂದ್ರಿಯ ನಿಗ್ರಹ ಅದು ಸೋಲ್ತದೆ. ಆದ್ದರಿಂದ ನಾನು ಹೇಳಿದ್ದನ್ನು ಎಲ್ಲರೂ ಕೇಳಿಸಿಕೊಂಡರೂ ಅದರಂತೆ ನಡೀತಾರೆ ಅಂತ ಏನಿಲ್ಲ. ಕೃಷ್ಣನೇ ಹೇಳ್ತಾನೆ ಇದನ್ನು, ತಂದೆ ಮಗನೇ ಬೇಕಾದಷ್ಟು ಬುದ್ಧಿ ಹೇಳ್ತಾನೆ, ಕೇಳಿಸಿಕೊಳ್ತಾನೆ, ಆದರೆ ಅದೇ ಮಾರ್ಗದಲ್ಲಿ ನಡೀತಾರೆ ಅಂತ ಖಾತ್ರಿ ಇಲ್ಲ. ಅವನಿಗೆ ಅವನದೇ ಆದ ಕೆಲವು ಕಾಮ ಕ್ರೋಧಗಳು ಇರ್ತವೆ, ಅದಕ್ಕೆ ಅನುಗುಣವಾಗಿ ಅವನು ಹೋಗ್ತಾನೆ. ಮತ್ತೊಮ್ಮೆ ಶ್ಲೋಕ, ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇರ್ಜ್ಞಾನವಾನಪಿ ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ. ಅಲ್ಲಿಗೆ ನಮ್ಮ ಕೈ ಮೀರಿದ ಒಂದು ಶಕ್ತಿಗೆ ನಾವು ಸೋಲ್ತೇವೆ. ಆ ಶಕ್ತಿ ಯಾವುದು ಅಂದರೆ ಪೂರ್ವ ಸಂಸ್ಕಾರ, ಅದರಿಂದ ಉಂಟಾದ ರಾಗದ್ವೇಷಗಳು, ಇವು ಪ್ರಬಲವಾದವು, ನಮ್ಮ ಇಚ್ಛೆಗೆ ವಿರುದ್ಧವಾಗಿ ನಮ್ಮನ್ನು ಹೋಗುವಂತೆ ಮಾಡುತ್ತವೆ. ಇವಿಷ್ಟು ಈ ಶ್ಲೋಕದ ಅಭಿಪ್ರಾಯ. ಮುಂದಿನ ಶ್ಲೋಕಗಳನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಈ ಭಗವದ್ಗೀತೆಯ ಪ್ರಾಯೋಜಕತ್ವವನ್ನು ಶ್ರೀ ನಿರಂಜನ ಯರ್ಲಗುಂಟ್ಲ, ಶ್ರೀಮತಿ ಕವಿತಾ ನಾಗರಾಜನ್ ಇವರು ಪ್ರಾಯೋಜಿಸಿದ್ದಾರೆ. ಅವರಿಗೆ ಶ್ರೀಕೃಷ್ಣ ಪಾಪವನ್ನು ದೂರ ಮಾಡಿ ಸನ್ಮಾರ್ಗದಲ್ಲಿ ನಡೆಸಲಿ ಅಂತ ಪ್ರಾರ್ಥನೆ ಮಾಡೋಣ.